ಶ್ರೀರಾಮ ಸಮರ್ಥ 56. ನಿಯಮ ಸ್ವಲ್ಪವೇ ಮಾಡಬೇಕು, ಆದರೆ ಅದು ಶಾಶ್ವತದ್ದಾಗಿರಬೇಕು, ಹಾಗೂ ಅದನ್ನು ನಮ್ಮ ಪ್ರಾಣದೊಂದಿಗೆ ಜೋಪಾನವಾಗಿಟ್ಟುಕೊಳ್ಳಬೇಕು. 57. ಅತ್ಯಂತ ದೊಡ್ಡ ಭಾಗ್ಯದವರಿಗೆ ಧ್ಯಾನ ಮಾರ್ಗ ಸಾಧಿಸುತ್ತದೆ. ಈ ಮಾರ್ಗವು ಬಹಳ ದೊಡ್ಡ ಮನುಷ್ಯರದ್ದಾಗಿರುತ್ತದೆ. ಧ್ಯಾನದಲ್ಲಿ ಜಗತ್ತಿನ ವಿಸ್ಮರಣೆಯಾಗುತ್ತದೆ. ಆ ಅವಸ್ಥೆಯಲ್ಲಿ ದಿವಸಗಳಷ್ಟೇ ಏಕೆ, ವರ್ಷಗಳು ಕಳೆದು ಹೋಗುತ್ತವೆ, ಆದರೆ ಅವರ ದೇಹಕ್ಕೆ ಯಾವುದೇ ಬಾಧೆ ಉಂಟಾಗುವುದಿಲ್ಲ. 58. ಸಾಧನೆಯಲ್ಲಿ ಸಾಧನೆ ಎಂದರೆ ಭಗವಂತನ ನಾಮ. ದಾನದಲ್ಲಿ ದಾನ ಅಂದರೆ ಅನ್ನದಾನ. ಉಪಾಸನೆಯಲ್ಲಿ ಉಪಾಸನೆ ಎಂದರೆ ಸಗುಣೋಪಾಸನೆಯಾಗಿರುತ್ತದೆ. 59. ನಾವು ನಮ್ಮ ಮನಸ್ಸಿನಲ್ಲಿ ಯಾರ ಬಗೆಯೂ ಕೆಟ್ಟ ವಿಚಾರ ಮಾಡಬಾರದು, ಅದರಿಂದ ನಮ್ಮ ಮನಸ್ಸೇ ಮಲಿನವಾಗುತ್ತದೆ. 60. ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯು ಕಳ್ಳನನ್ನು ಹಿಡಿಯುವುದರಲ್ಲಿ ಅತ್ಯಂತ ಜಾಣನಾಗಿದ್ದನು. ಅವನು ಆ ಕಳ್ಳನನ್ನು ಹಿಡಿಯುವುದಕ್ಕಾಗಿ ಅವನು ಯಾವ ಹೆಣ್ಣು ಮಗಳನ್ನು ನಾದಕ್ಕೆ ಬಿದ್ದಿರುತ್ತಿದ್ದನೋ ಅವಳ ಮನಸ್ಸನ್ನು ತಿರುಗಿಸಿಕೊಳ್ಳುತ್ತಿದ್ದನು. ಅದರಿಂದ ಆ ಕಳ್ಳನು ತಾನಾಗಿಯೇ ಸಿಕ್ಕು ಬಿಡುತ್ತಿದ್ದನು. ಅದರಂತೆ ನಮ್ಮ ಮನಸ್ಸು ಎಲ್ಲಿ ತೊಡಗಿರುತ್ತದೋ ಅಲ್ಲಿ ಭಗವಂತನನ್ನು ಇಟ್ಟದ್ದಾದರೆ ಅದು ನಮ್ಮ ನಿಯಂತ್ರಣದಲ್ಲಿ ಬಂದಿತೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.